ಒರಿಯಲ್ ದೊರೆಸಲ್ ಕಾಮಿಡಿ ಸರ್, ಫುಲ್ ಕಾಮಿಡಿ, ಏಕಾಂಕ ನಾಟಕ, ಫಸ್ಟ್ ತುಳುವಿನ ಸಿಂಗಲ್ ಸೆಟ್ ಡ್ರಾಮಾ ಅದು. ಪರದೆ ಎಲ್ಲ ಇದ್ದು ಅಲ್ಲಿವರೆಗೆ ಪರದೆಗಳೆಲ್ಲ ಇತ್ತು ನಾಟಕದಲ್ಲಿ. ಈ ನಾಟಕದಲ್ಲಿ ಪರದೆ ಇಲ್ಲ, ಮೂರು ಮನೆಗಳು. ಆ ಮೂರು ಮನೆಗಳ ಸುತ್ತ ನಡೆಯುವಂಥ ಕತೆ ಅದು. ಆ ಟೈಮಲ್ಲಿ ದಿನಕ್ಕೆ ಟಿಕೆಟ್ ಇದು ನಾಲ್ಕು ನಾಲ್ಕು ಪ್ರಯೋಗಗಳನ್ನು ಕೊಟ್ಟಂಥ ಪ್ರಥಮ ನಾಟಕ ಅದು. ಒರಿಯರ್ ದೊರೆಸ ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ, ನಮ್ಮ ತಂಡದೊಟ್ಟಿಗೆಲ್ಲ ಬೆರೆತುಕೊಂಡಿದ್ದವರು. ಒಂದು ಮೊಟ್ಟೆ ಕತೆ ನಮ್ಮ ಮನೆಯಲ್ಲಿ ಆದಂತ ಒಂದು ಸ್ಕ್ರಿಪ್ಟ್ ಅದು. ಒಂಚೂರು ಪಾತಿರಿಯ ಮನಸ್ಸಿಡಿದಿ ಒಡ್ಚಿ ಆಯ್ಕೆ ತೋಲಾದಿತ್ತೀನಿ. ಹುಟ್ಟು ನಮ್ದು ಮಹಾರಾಷ್ಟ್ರ ಸರ್. ಆಕ್ಚುಲಿ ನಾನು ಮಹಾರಾಷ್ಟ್ರ, ಯಾರಿಗೂ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. 5 ವರ್ಷ ಇರುವಾಗ ನಮಗಲ್ಲಿ ಹೋಟ್ಲಿತ್ತು. ನನ್ನ ತಂದೆಯವರು ತೀರ್ಕೊಂಡ್ರು 5 ವರ್ಷ ಇರುವಾಗ. ಮಹಾರಾಷ್ಟ್ರದಿಂದ ಮಂಗಳೂರಿಗೆ ಶಿಫ್ಟ್ ಆದ್ವಿ. ನಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಮಂಗಳೂರಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಬರುವಾಗ ನನಗೆ ಮರಾಠಿ ಭಾಷೆ ಬಿಟ್ಟು ತುಳು ಭಾಷೆ ಒಂದು ಶಬ್ದನೂ ಗೊತ್ತಿರಲಿಲ್ಲ ಬಾಲ್ಯದಲ್ಲಿ. ಇವಾಗ ತುಳು ಬಿಟ್ಟು ಮರಾಠಿಯ ಒಂದು ಅಕ್ಷರನೂ ಗೊತ್ತಿಲ್ಲ. ಇಲ್ಲಿ ಬಂದು ನನ್ನ ಬಾಲ್ಯ ಕೆನರಾ ಹೈಸ್ಕೂಲಲ್ಲಿ ಆಯಿತು. 10th ಕೆನರಾ ಹೈಸ್ಕೂಲಲ್ಲಿ ಮಾಡಿದೆ. ಮತ್ತು ಏನೋ ನನ್ನ ಸ್ವಲ್ಪ ಅಧಿಕ ಪ್ರಸಂಗದಿಂದ ನನಗೆ ಕೆನರಾ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ. ಮತ್ತು ಗಣಪತಿ ಕಾಲೇಜಲ್ಲಿ 2nd PUವರೆಗೆ ಓದಿದೆ. ಆ ನಂತರ ಒಂದು ಇಂಡಸ್ಟ್ರಿ ಮಾಡಿದೆ, ರಂಗಭೂಮಿಗೆ ಬಂದೆ. ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯ ಮಾಡೋದು, ನಿರ್ದೇಶನ ಮಾಡೋದು ಇದು ಆರಂಭ ಮಾಡಿದೆ. ನಂತರ 1983 ಪ್ರಥಮ ನಾಟಕವನ್ನು ಬರೆದೆ, ತಯ್ಯ ತಕ್ಕ ತಯ್ಯ ಅಂತ ಹೇಳಿ. 1983 ಫಸ್ಟ್ ಡ್ರಾಮಾ ನಾನು ಬರೆದದು. ಹೌದು ಸರ್, ಆ ಡ್ರಾಮಾ ಫ್ಲಾಪ್ ಆಯಿತು ಸರ್. ಅದು ಯಾವುದು ಚೆನ್ನಾಗಿರಲಿಲ್ಲ ಡ್ರಾಮಾ ಅದು. ಮತ್ತೆ ಆ ಡ್ರಾಮಾವನ್ನು ನಾನು ಒಂದು 10 ವರ್ಷ ನಂತರ ರೀ ಮಾಡಿದೆ. ಅದೊಂದು 500 ಶೋ ಮತ್ತೆ ಆಯ್ತು ಅದು. ಆನಂತರ ನಾನು 1 ನಿಮಿಷ ಅಂತ ಡ್ರಾಮಾ ಮಾಡಿದೆ, ಅದೇ ನವೀನ್ ಪಟೇಲ್ ಸೂಪರ್ ಹಿಟ್ ಡ್ರಾಮಾ ಅದು, ಆ್ಯಕ್ಟ್ ಮಾಡಿರುವಂಥದ್ದು. 1 ನಿಮಿಷ 1 ಮಿನಿಟ್ ಅಂತೇಳಿ ಆ ಡ್ರಾಮಾ ಹಿಟ್ಟಾಯಿತು. ಆನಂತರ ವೊರಿಯರ್ ದೊರಿ ಅಸಲ್ ಅಂತೇಳಿ ಒಂದು ನಾಟಕ ಮಾಡಿದೆ ನಾನು. ಅದು ರಂಗಭೂಮಿಗೆ ದೇಶ ವಿದೇಶದಲ್ಲಿ ದೊಡ್ಡ ತಿರುವನ್ನು ಕೊಟ್ಟಿತ್ತು. ವೃತ್ತಿ ರಂಗಭೂಮಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿತ್ತು ವೊರಿಯರ್ ದೊರೆ ಅಸಲ್. ನಮ್ಮ ಮಂಗಳೂರಲ್ಲದೆ ಮುಂಬೈ, ಬೇರೆ ದುಬೈ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಆ ನಾಟಕ ಆಯಿತು. ಆನಂತರ ಇಂಡಸ್ಟ್ರಿಯನ್ನು ಬಂದ್ ಮಾಡಿದೆ, ಫುಲ್ ಟೈಮ್ ರಂಗಭೂಮಿಗೆ ಬಂದೆ. 35 ವರ್ಷದಿಂದ ಈ ಪ್ರಯಾಣ ಹೀಗೆ ಇದೆ. ಸಭೆ ಸಮಾರಂಭಗೂ ಬಾಡಿಗೆ ಬೈದಿನ VIP ನಕ್ಲ ಕೆಕ್ಕಿಲು ಪೂರ್ತಿನ ಪೂತ ಮಾಲಿನಿ ಮೇರು ಮನದಾನಿ ಕೈಟು ಮತ್ತೊಂದು ಬರ್ಪೀರಿ. ಬರ ಅಲ್ಲ ಸರ್, ನಾನೊಂದು ಸಂಜೀವ ಎಸ್ಕೆ ಅಂತ ಹೇಳಿ ಒಂದು ಸೀನಿಯರ್ ರೈಟರ್ ಇದ್ದರು ನಮ್ಮ ಮನೆ ಹತ್ರ. ಲಾಸ್ಟ್ ಮಂತ್ ತೀರ್ಕೊಂಡ್ರು ಅವರು, ಗುರುಗಳು ನಂದು. ಅವರು ಏನಂತ ಹೇಳಿದರೆ, ಅವರು ನಾಟಕದ ಕೃತಿ ಬರೆಯುವಾಗ ರೈಟಿಂಗ್ ನನ್ನ ಹತ್ರ ಮಾಡಿಸ್ತಾ ಇದ್ರು ಅವರು. ಅವ್ರು ಹೇಳಿಕೊಡ್ತಾ ಇದ್ರು, ನಾನು ಡೈಲಾಗನ್ನು ಬರಿತಾ ಇದ್ದೆ ಕೂತು ಬಾಲ್ಯದಲ್ಲಿ ಬರೆಯೋದು ಅಷ್ಟೇ. ಆ ಬರೆದು ಬರೆದು ಅವರ ಎಲ್ಲ ಸ್ಕ್ರಿಪ್ಟ್ಗಳು ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಇತ್ತು ಬಾಲ್ಯದಲ್ಲಿ ನಾನು ಬರೆದದ್ದು. ಹಾಗೆ ಬರೆಯುವಂಥ ಒಂದು ಇದು ಸ್ಟೈಲ್ ನನಗೆ ಸಿಕ್ಕಿತ್ತು. ಹಾಗೆ ನಾನು ಒಂದು ಆರಂಭ ಮಾಡಿದೆ. ಅದೇನೋ ನನ್ನನ್ನು ಅಪ್ಪಿಕೊಂಡಿತ್ತದು. ಇಲ್ಲಿವರೆಗೆ ರಂಗಭೂಮಿಯಲ್ಲಿ ಬದುಕನ್ನು ಕಟ್ಟಿಕೊಂಡೆ ನಾನು. ಓದ್ತೇನೆ ನಾನು, ಪತ್ರಿಕೆ ಪುಸ್ತಕಗಳನ್ನು ಹೆಚ್ಚು ಓದ್ತೀನಿ ನಾನು. ಮತ್ತು ನಾಟಕವನ್ನು ಬರೆಯೋದು ನನ್ನ ಸುತ್ತಮುತ್ತಲು ಆಗುವಂಥ ಘಟನೆಗಳನ್ನು, ನೈಜ ಘಟನೆಗಳನ್ನು ಹಿಡ್ಕೊಂಡು ನಾಟಕವನ್ನು ಬರಿತಾ ಇದ್ದೆ. ಯಾಕೆ ಬೇರೆ ಈಗ ಪೌರಾಣಿಕ ಟ್ರೈ ಮಾಡ್ಬೋದು? ಇದು ಪೌರಾಣಿಕ, ಈಗ ಹಿಟ್ಟಾಗಿರೋದು ಪೌರಾಣಿಕನೇ. ಇದು ತುಳು ರಂಗಭೂಮಿಯಲ್ಲಿ ಚಾರಿತ್ರಿಕ ದಾಖಲೆ ಇದೆ. ಇವತ್ತು 305 ಪ್ರಯೋಗ ಆಗ್ತಾ ಇದೆ. ಒಂದು 125 ಇನ್ನು ಬುಕ್ ಆದದಿದೆ ನನ್ನ ಕೈಯಲ್ಲಿ. ಬಟ್ 1,000 ಟಾರ್ಗೆಟ್ ಇದು. ಈ ನಾಳ್ದು January 14 ಕನ್ನಡದಲ್ಲಿ ಆರಂಭ ಮಾಡ್ತಾ ಇದ್ದೀನಿ ಅದನ್ನು. ಕುಂದಾಪುರದಲ್ಲಿ ಆಗ್ತಾ ಇದೆ, ಮಲಯಾಳಂನಲ್ಲಿ ಮಾಡ್ತಾ ಇದ್ದೀನಿ ಅದನ್ನು. ಅದು ಕಾಸರಗೋಡು ಆ ಕಡೆ ಅಂತೇಳಿ ಹಿಂದಿ ವರ್ಷನ್ ರೈಟಿಂಗ್ ನಡೀತಾ ಇದೆ. ಅದು ಹಿಂದಿ ಮರಾಠಿಯಲ್ಲಿ ಮಾಡಬೇಕಂತ ಆಸೆ ಇದೆ ಆ ಡ್ರಾಮಾ. ಒಂದು ನೀವು ಸಿನಿಮಾ ಹೇಗೆ ಪ್ಯಾನ್ ಇಂಡಿಯಾ ಮಾಡ್ತೀರಾ, ಹಾಗೆ ನಾಟಕವನ್ನು ಪ್ಯಾನ್ ಇಂಡಿಯಾ ಮಾಡಬೇಕಂತೇಳಿ ಈ ನಾಟಕದ ಮೂಲಕ ಬಂದಿದ್ದೀನಿ ನಾನು. ಪ್ಯಾನ್ ಇಂಡಿಯಾ ನಾಟಕದ ಡೈರೆಕ್ಟರ್ ಸರ್? ಥ್ಯಾಂಕ್ ಯು ಸರ್. ರಂಗಭೂಮಿ ಪ್ರಶಾಂತ್ ನೀನು? ಹ್ಞೂ. ಇಲ್ಲ ಸರ್, ಇಲ್ಲ ಇಲ್ಲ, ಅಷ್ಟು ದೊಡ್ಡ ಸರ್ ಅವ್ರು ಎವರೆಸ್ಟ್, ನಾವು ಇಲ್ಲಿದ್ದು ಕದ್ರಿ ಗುಡ್ಡ, ನಾವು ಅವರಿದ್ರು ಏನಲ್ಲ ಏನಲ್ಲ ಸರ್. ಹೇಳಿ ಸರ್, ತುಳು ರಂಗಭೂಮಿಯ ಇತಿಹಾಸ ಹೇಳಿ ಸರ್. ದೊಡ್ಡ ಇತಿಹಾಸ ಸರ್ ತುಳು ರಂಗಭೂಮಿ. 1931 ಶಿವಣ್ಣ ಹೆಗಡೆ, ಕೆಂಪತ್ತೂರು ದೊಡ್ಡನ ಶೆಟ್ಟಿ, ಮಾಧವ ತಿಂಗಳಾಯ ಇವರೆಲ್ಲ ನಾಟಕವನ್ನು ಆರಂಭ ಮಾಡಿದ್ದು. ಅವರು ಲ್ಯಾಂಪ್ಗಳನ್ನು ಹಿಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಹೋಗಿ ನಾಟಕಗಳನ್ನು, ಮೈಕ್ ಇಲ್ಲದೆ ನಾಟಕಗಳನ್ನೆಲ್ಲ ಮಾಡಿದಂಥ ದಿನಗಳವು. ನಾವಾಗ ಹುಟ್ಟಿರಲಿಲ್ಲ. ನಾನು ಹುಟ್ಟಿದ್ದು 1964. ಆನಂತರ ಕೇನ್ ಟೈಲರ್ ಯುಗ ಆರಂಭ ಆಯಿತು. ನಮ್ಮ ತುಳು ಚಿತ್ರರಂಗದ ಮತ್ತು ರಂಗಭೂಮಿಯ ಭೀಷ್ಮ ಅವರು 9 ತುಳು ಸಿನಿಮಾಗಳನ್ನು ಮಾಡಿದ್ದಾರೆ. ಕೇನ್ ಟೈಲರ್ ಅಂತೇಳಿ 9 ತುಳು ಸಿನಿಮಾಗಳನ್ನು ಮಾಡಿದ್ದಾರೆ, ಹಲವಾರು ನಾಟಕಗಳನ್ನು ಮಾಡಿದ್ದಾರೆ. ಮತ್ತು ತುಂಬ ಜನ ಇದ್ದಾರೆ, ಸಂಜೀವ್ ದಂಡಕೇರಿ, ಸೀತಾರಾಮ್ ಕುಲಾಲ್, ಕೆ ಬಿ ಭಂಡಾರಿ. ಕೇನ್ ಟೈಲರ್ ಅವರು ತುಳು ರಂಗಭೂಮಿಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟವರು. ಅವರು ಸಿನಿಮಾ ರಂಗಕ್ಕಾಗಲಿ ರಂಗಭೂಮಿಗಾಗಲಿ, ರಂಗಭೂಮಿಯಲ್ಲಿ ಒಂದು ವೃತ್ತಿ ರಂಗಭೂಮಿಯನ್ನು ಆರಂಭ ಮಾಡಿದವರು. ಅವರು ಹಲವಾರು ಕಾಮಿಡಿ ನಾಟಕಗಳನ್ನು ಕೊಟ್ಟವರು, ಕಥಾನಕ ನಾಟಕಗಳನ್ನು ಕೊಟ್ಟವರು. 9 ತುಳು ಸಿನಿಮಾಗಳನ್ನು ಮಾಡಿದಂಥ ಒಂದು ರೈಟರ್ ಅವರು ಕೇನ್ ಟೈಲರ್. ಆವಾಗ ತುಳುವಿನಲ್ಲಿ ವರ್ಷಕ್ಕೆ 1 ಸಿನಿಮಾ ಬರ್ತಿರುವಂಥ ಕಾಲ ಅದು. ವರ್ಷಕ್ಕೆ 1 ತುಳು ಸಿನಿಮಾವನ್ನು ಅವರು ಕೊಡ್ತಾನೆ ಇದ್ದರು. ರಂಗಭೂಮಿಗೆ ಒಂದು ಪಂಚಾಂಗವನ್ನು, ಚಿತ್ರರಂಗಕ್ಕೆ ದೊಡ್ಡ ಪಂಚಾಂಗವನ್ನು ಹಾಕಿಕೊಟ್ಟವರು ಕೇನ್ ಟೈಲರ್ ಅವರು. ಮಂಗಳೂರಿನವರು, ಇಲ್ಲೇ ಪಡುಬಿದ್ರಿ ಅವರು.
ತೀರಿಕೊಂಡ್ರು ಅವರು. ಅವರನ್ನು ನಾವು ರಂಗಭೂಮಿಯ ಚಿತ್ರರಂಗದ ಭೀಷ್ಮ ಅಂತ ಹೇಳ್ತೀವಿ. ನಿಮಗೆ ಅಣ್ಣವರು ಹೇಗೆ ಅಲ್ಲಿ ಇಲ್ಲಿ ನಮಗೆ ಕೆ ಎನ್ ಟೈಲರ್ ಇಲ್ಲಿ ಈ ಜಯಮಾಲ ಪಂಡರಿಬಾಯಿ ಇವರೆಲ್ಲ ಅವರ ಸಿನಿಮಾಗಳಲ್ಲಿ ಅಭಿನಯಿಸಿದವರೆಲ್ಲ ಬಿ ವಿ ರಾಧಾ ಇವರೆಲ್ಲ ಕಲ್ಪನಾ ಅವರು ಎಲ್ಲ ತುಳು ಚಿತ್ರರಂಗದಲ್ಲಿ ಫಸ್ಟ್ ಮಾಡಿ ಅವರು ಕನ್ನಡ ಚಿತ್ರರಂಗಕ್ಕೆ ಹೋದವರೆಲ್ಲ. ಕೊನೆಯ ಸಿನಿಮಾ ಅವ್ರದ್ದು ಬಿಡುಗಡೆ ಆಗಲಿಲ್ಲ, ರಾಜೇಶ್ ಮತ್ತು ಮಂಜುಳಾ ಅವರು ಮಾಡಿದಂಥ ನಮ್ಮ ಭಾಗ್ಯ ಅಂತ ಹೇಳುವಂಥ ಸಿನಿಮಾ. ಹೌದು, ಅವ್ರು ತೀರ್ಕೊಂಡ್ರು ಆ ಟೈಮಲ್ಲಿ. ಕನ್ನಡ ತುಳು ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದದು, ಆ ಸಿನಿಮಾ ಬಿಡುಗಡೆ ಆಗಲಿಲ್ಲ ಅವ್ರದ್ದು. ಮಂಜುಳಾ ಅವರು ಮತ್ತು ರಾಜೇಶ್ ಅವರು ಮಾಡಿದಂಥ ಸಿನಿಮಾ. ಹಾಂ, ಅವ್ರ ನಾಟಕಗಳನ್ನೆಲ್ಲ ನಾವು ನೋಡ್ತಿದ್ದೆವು, ಹಾಗೆ ನಮಗೆ ಆಸಕ್ತಿ ಹುಟ್ಟಿತ್ತು, ನಾವು ರಂಗಭೂಮಿಗೆ ಬಂದೆವು. ಆ ನಂತರ 1994 ನಂದು ಫಸ್ಟ್ ಸಿನಿಮಾ ಆಯಿತು. ಸದಾಶಿವ್ ಸಾಲಿಯನ್ ಅವರು ಪ್ರೊಡ್ಯೂಸ್ ಮಾಡಿದರು. ನಂದು ಒಂಜಿ ನಿಮಿಷ ಹೇಳುವಂಥ ನಾಟಕವನ್ನೇ ಸಿನಿಮಾ ಮಾಡಿದರು ಅವರು ಆ ಟೈಮಲ್ಲಿ. ಭವ್ಯಶ್ರೀ ರೈ ಹೀರೋಯಿನ್ ಮಾಡಿದರು ಅವಾಗ. ಮತ್ತು ನಾನು ಬೇರೆ ಬೇರೆ ಸಿನಿಮಾಗಳಿಗೆ ಹಾಡು ಬರೆಯೋದು, ಸಂಭಾಷಣೆ ಬರೆಯೋದು, ಅಸಿಸ್ಟೆಂಟಾಗಿ ವರ್ಕ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. 2010 ನಂದೇ ಒಂದು ಸಿನಿಮಾ ನಾನೇ ನಿರ್ಮಾಣ ಮಾಡಿದೆ, ಅದೇ ಒರಿಯರ್ದುರಿ ಅಸಲನ್ನು. ತುಳುವಿನ ಫಸ್ಟ್ ದೊಡ್ಡ ಬಜೆಟ್ನ ಸಿನಿಮಾ ಅದು, ಸುಮಾರು 1 ಕೋಟಿ ಬಜೆಟ್ ಇದು ಸಿನಿಮಾ ಅದು ಫಸ್ಟ್ ಸಿನಿಮಾ ಅದು. ಚಿತ್ರರಂಗಕ್ಕೆ ಒಂದು ಆಯಾಮವನ್ನು ಕೊಟ್ಟಿತ್ತು. ಆ ನಂತರ ಅಲ್ಲಿವರೆಗೆ 7 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ತುಳು ಸಿನಿಮಾಗಳು ಬರ್ತಾಯಿತ್ತು. ಇವಾಗ ನಾವು 20 ಸಿನಿಮಾ ವರ್ಷಕ್ಕೆ ಕೊಡುವಷ್ಟರ ಮಟ್ಟಿಗೆ ತುಳು ಚಿತ್ರರಂಗ ಬೆಳೆದಿದೆ. ಇವಾಗ 20 ಸಿನಿಮಾ ಆಗುತ್ತೆ. ಇವಾಗ ಮಾರ್ಕೆಟ್ ನಮ್ಮವರು ಒಳ್ಳೆ ಸಿನಿಮಾಗಳನ್ನು ಪ್ರೋತ್ಸಾಹಿಸಿದ್ದಾರೆ. ನನಗೆ ಫಸ್ಟ್ ನನಗೆ ದೊಡ್ಡ ಸಪೋರ್ಟ್ ಸಿಕ್ಕಿದ್ದು ಒರಿಯರ್ದೋರಿ ಅಸಲಿಗೆ. ಆನಂತರ ಒಂದು ದೊಡ್ಡ ಮಾರುಕಟ್ಟೆ ಬಿಡುಗಡೆ ಆಯಿತು. ಅಂದರೆ ವಿದೇಶದಲ್ಲಿ ನಾನು ಅದನ್ನು ರಿಲೀಸ್ ಮಾಡಿದೆ, ಮುಂಬೈ ರಿಲೀಸ್ ಮಾಡಿದೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಬೆಂಗಳೂರಲ್ಲೂ ನಾನು ಮಾಡಿದ್ದೇನೆ, ಗೋಪಾಲನ್ ಮಾಲಲ್ಲಿ ಒಂದು 5 ಕಡೆಯಲ್ಲಿ ಮಾಡಿದೆ. ಮತ್ತು ಶೋಸ್ ಕಾಮಿಡಿ ಒರಿಯರ್ದೋರಿ ಅಸಲ್ ಕಾಮಿಡಿ ಸರ್, ಫುಲ್ ಕಾಮಿಡಿ, ಏಕಾಂಕ ನಾಟಕ. ಫಸ್ಟ್ ತುಳುವಿನ ಸಿಂಗಲ್ ಸೆಟ್ ಡ್ರಾಮಾ ಅದು. ಪರದೆ ಎಲ್ಲ ಇದ್ದು ಅಲ್ಲಿವರೆಗೆ ಪರದೆಗಳೆಲ್ಲ ಇತ್ತು ನಾಟಕದಲ್ಲಿ. ಈ ನಾಟಕದಲ್ಲಿ ಪರದೆ ಇಲ್ಲ, 3 ಮನೆಗಳು. ಆ 3 ಮನೆಗಳ ಸುತ್ತ ನಡೆಯುವಂಥ ಕತೆ ಅದು. ಕೊನೆವರೆಗೆ ಅದು ಲೈಟ್ಸ್ ಆಫ್ ಆ್ಯಂಡ್ ಆನ್ ಅದರಲ್ಲಿ. ನವೀನ್ ಪಡೀಲ್ ಪ್ರಮುಖ ಪಾತ್ರ ಮಾಡಿದ್ದು ಅದರಲ್ಲಿ. ಆನಂದ್ ಬೋಳಾರ್, ನವೀನ್ ಪಡೀಲ್, ಮಾಧವ್ ಶಕ್ತಿನಗರ್ ಇವರೆಲ್ಲ ತುಳುವಿನ ದೊಡ್ಡ ನಟರು ಅವರೆಲ್ಲ. ಹೌದು, ಆ ಟೈಮಲ್ಲಿ ದಿನಕ್ಕೆ ಟಿಕೆಟಿದು 4-4 ಪ್ರಯೋಗಗಳನ್ನು ಕೊಟ್ಟಂಥ ಪ್ರಥಮ ನಾಟಕ ಅದು. ಒರಿಯರ್ದೋರಿ ಅಸಲ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ಥರ ಎಲ್ಲ ಮಾಡಿದಂಥ ನಾಟಕಗಳು. ಮುಂಬೈಯಲ್ಲಿ ಕೂಡ 3 ಶೋಸ್ ಆ ಥರ ಕೊಟ್ಟದ ನಾಟಕಗಳು. ಮತ್ತೆ ನಾನು ಚೇಂಜ್ ಮಾಡಿದೆ, ಮತ್ತೆ ನಾನು ಬೇರೆ ಬೇರೆ ನಾಟಕಗಳನ್ನು ಕೊಟ್ಟೆ. ಸೀರಿಯಸ್ ಪ್ಲೇ ಕೊಟ್ಟೆ, ಮದಿಮೆ ಅಂತ ಹೇಳಿ ಒಂದು ನಾಟಕ ಕೊಟ್ಟೆ, ಅದು ಸಿನಿಮಾ ಆಯಿತು. ಮತ್ತೆ ಆಮೇಲೆ ಕುಟುಂಬ ಅಂತ, ಕೊಡೈನಿಯಲ್ಲೇ ಬೇರೆ ಬೇರೆ ನಾಟಕ ಒಂದು 20-25 ನಾಟಕಗಳನ್ನು ಕೊಟ್ಟೆ. ಎಲ್ಲ ಸೆಂಚುರಿ, ಎಲ್ಲ ನಾಟಕಗಳು 500, 400, 300 ಈ ಥರ ಆಗಿದೆ ಶೋಸ್ ಎಲ್ಲ. ಈಗ 30 ತಂಡ ಇದೆ ಸರ್ ಇಲ್ಲಿ, 30 ವೃತ್ತಿಪರ ತಂಡ ಇದೆ. ನಾವು ಆರಂಭ ಮಾಡೋದು 2 ತಂಡ ಇದ್ದದ್ದು. ಇವಾಗ ಬೇರೆ 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 ತುಂಬ ಹೊಸ ಲೇಖಕರು, ನಿರ್ದೇಶಕರು, ಕಲಾವಿದರೆಲ್ಲ ಬಂದಿದ್ದಾರೆ. ಬಲಿಷ್ಠವಾಗಿ ಬೆಳೆದು ನಿಂತಿದೆ. ಸುಮಾರು 1,000 ಜನ ರಂಗಭೂಮಿಯಲ್ಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇಲ್ಲಿ. ಇವಾಗ ಟಿಕೆಟಿನ ನಾಟಕಗಳಿಗಿಂತ ಹೆಚ್ಚು ಈ ದೇವಸ್ಥಾನ ಜಾತ್ರಾ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವತ್ತಾಯ್ತಲ್ಲ ಈ ಥರ ಆಗ್ತಾಯಿದೆ. ಟಿಕೆಟಿನ ನಾಟಕಗಳು ಆಗುತ್ತೆ. ಈಗ ಮೊನ್ನೆ ನಾನು ಬೆಂಗಳೂರಲ್ಲಿ 3 ಶೋ ಮಾಡಿದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ, ರವೀಂದ್ರ ಕಲಾಕ್ಷೇತ್ರ. ಹೌದು, ಹೌಸ್ಫುಲ್. ಅದು 3 ಶೋಸ್ನ ಹೌಸ್ಫುಲ್. ಅದಕ್ಕಿಂತ ಮೊದಲು ಬನ್ನೇರುಘಟ್ಟ ಒಂದು ಮಾಡಿದೆ, ಒಂದು ಬಿಲ್ಲವ ಸಂಘದಲ್ಲಿ, ಅದು ಫುಲ್ಲಾಗಿ. ಮತ್ತು ಈ 3 ಶೋ ಮಾಡಿದೆ. ಈಗ ನಾಳೆ November 13 ಇದೆ ಸರ್ ಬೆಂಗಳೂರಲ್ಲಿ ಕಲಾಕ್ಷೇತ್ರದಲ್ಲಿ ಇದೆ. ಇದೆ ಇವಾಗ ಇವತ್ತು ಪ್ಲೇ ಆಗ್ತಾಯಿದೆ ಅಲ್ಲ, ಇದೆ ನಾಟಕ. ಹೌದು, ಇದರಲ್ಲಿ ಕಾಮಿಡಿ ಇಲ್ಲ, ಇದು ಫುಲ್ ಒಂದು ದೈವಾರಾಧನೆದು ಕತೆ ಇದು. ಕಷ್ಟ ಇತ್ತು ಸರ್, ಸ್ವಲ್ಪ ಕಷ್ಟ ಇತ್ತು ಅವಾಗ. ಅವಾಗ ರಂಗಭೂಮಿ ಕಲಾವಿದ ಅಂತ ಹೇಳಿದರೆ ಅಷ್ಟೊಂದು ಗೌರವ ಇರಲಿಲ್ಲ. ಅಂದರೆ ಅಲ್ಲಿವರೆಗೆ ಏನಂತ ಹೇಳಿದರೆ, ಕಲಾವಿದನಿಗೆ ನಾಟಕದಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ನಾಟಕದಲ್ಲಿ ಇದ್ದವನಿಗೆ ಬದುಕು ಒಂಥರ, ಈಗ ಹಿರಿಯರೆಲ್ಲ ಹೇಳಿದ್ದಾರೆ ನಾವು, ಕೆ ಎನ್ ಟೈಲರ್ ಅವರೆಲ್ಲ ಹಣಕ್ಕಾಗಿ ನಾಟಕ ಮಾಡಿದವರಲ್ಲ, ಅದರಲ್ಲಿ ಬದುಕನ್ನು ಕಟ್ಟಿಕೊಂಡವರಲ್ಲ. ನಾವೆಲ್ಲ ಅದರಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಅಂದರೆ ಒಂದು ಕಲಾವಿದ ಈಗ ನಾಟಕದಲ್ಲೇ ಜೀವನ ಮಾಡ್ಬೋದು ಹೇಳುವಂಥದ್ದು ಒಂದು ಸಾಬೀತಾಯಿತು. ಒಂದು ಗೌರವ ಸಿಗ್ತಾ ಇದೆ ಕಲಾವಿದರಿಗೆ. ಹಾಂ, ಸಂಪಾದನೆ ಇದೆ. ಇವಾಗ ನಾವು ಕಾಂತಾರ ಸಿನಿಮಾದಲ್ಲಿ ನೋಡ್ಬೋದು, ಎಲ್ಲ ರಂಗಭೂಮಿಯಿಂದ ಹೋದವರೇ ಎಲ್ಲ ಇರೋದು. ದೀಪಕ್ ರೈ ಪಾಣಾಜಿ ಆಗಲಿ, ನಮ್ಮ ತುಮಿನಾಡಾಗಲಿ, ನವೀನ್ ಪಡೀಲ್ ಆಗಲಿ. ನವೀನ್ ಪಡೀಲ್ ಮೊದಲೇ ಬಂದಿದ್ದಾರೆ ಬಿಡಿ ಸಿನಿಮಾಕ್ಕೆ. ದೊಡ್ಡದಿದೆ ಸರ್, ಬರೀ ನಾನು ಅದಕ್ಕೆ ಅದರಿಂದ ಹೊರಗೆ ಬಂದಿದ್ದೇನೆ. ಕಾಮಿಡಿ ಬರ್ತಾ ಇಲ್ಲ, ನಾನು ಸೀರಿಯಸ್ ಪ್ಲೇನು ಮಾಡ್ತಾ ಇದ್ದೇನೆ.
ಆದರೆ ಒಂದು ಟೈಮ್ ನೀವು ರಂಗಭೂಮಿ ಚಟುವಟಿಕೆ ಎಲ್ಲ ಸಾಕು, ನನಗೆ ಇನ್ನು ಯಾರೋ ತಂಡ ಇಲ್ಲ ಅಂತ ಹೇಳಿದ್ರಿ ಅಂತ ಮಾತು ತುಂಬ ಸಲ ಆಗಿದೆ ಹಾಗೆ, ಆದರೆ ಅದು ಬಿಡ್ತಾ ಇಲ್ಲ. ಒಳಗೆ ಹೋಗಿ ಆಗಿದೆ ಸರ್, ಇನ್ನು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಇವಾಗಂತೂ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಬದುಕು ಗಟ್ಟಿಯಾಗಿದೆ. ನನ್ನಿಂದಾಗಿ ಒಂದು 30 ತಂಡದಿಂದಾಗಿ ಒಂದು 30 ಜನರ ಬದುಕು ಗಟ್ಟಿ ಇದೆ, ಮುಂದುವರಿತಾ ಇದೆ. ಹೌದು ಸರ್, ಹೌದು ಹೌದು, ಇಂಡಸ್ಟ್ರಿ ಎಲ್ಲ ಮಾಡಿದ್ದೆ, ಬಟ್ ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗದೆ ಮತ್ತೆ ಇದಕ್ಕೆ ಶಿಫ್ಟ್ ಆದೆ ನಾನು. ಖಂಡಿತ ಸರ್, ಖಂಡಿತ. ನನ್ನ ಮಗಳು ಇಂಜಿನಿಯರಿಂಗ್ ಮಾಡಿದಾಳೆ, ಈಗ ರೋಬೋಸಾಫ್ಟ್ ಕಂಪನಿಯಲ್ಲಿ ಜಾಬಲ್ಲಿದ್ದಾಳೆ. ಅವಳು ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಇವಾಗ, ನಿಟ್ಟೆ ಕಾಲೇಜಲ್ಲಿ ಕಲಿತಾ ಇದ್ದಾನೆ. ಇಬ್ಬರೇ ನಾವಿಬ್ಬರೇ, ತಂದೆ ತಾಯಿ ಕಳ್ಕೊಂಡಿದ್ದೀವಿ, ಬಂಧುಗಳಿದ್ದಾರೆ ಎಲ್ಲ ದೇಶ ವಿದೇಶದಲ್ಲಿ ಎಲ್ಲ. ಹಾಗಾದರೆ ಈ ಭವಿಷ್ಯ ತುಳು ರಂಗಭೂಮಿ ಮತ್ತು ಸಿನಿಮಾ ಭವಿಷ್ಯ ಏನಾಗ್ಬೋದು? ಗಟ್ಟಿ ಇದೆ ಸರ್, ಗಟ್ಟಿ ಇದೆ. ಒಳ್ಳೆಯದನ್ನು ಕೊಟ್ಟರೆ ಇಲ್ಲಿ ಸ್ವೀಕಾರ ಮಾಡ್ತಾರೇನೆ ಖಂಡಿತ. ಅಂದರೆ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರ ಬದುಕು ಇಷ್ಟು ಗಟ್ಟಿಯಾಗಿಲ್ಲ ಅನಿಸುತ್ತೆ ನನಗೆ, ಅಂದರೆ ಇಷ್ಟು ಸಂಭಾವನೆ ಸಿಗ್ತಾ ಇಲ್ಲ ಅನಿಸುತ್ತೆ ನನ್ನ ಇದು ಅನಿಸಿಕೆ ಪ್ರಕಾರ. ಅಂದರೆ ಕಂಪನಿ ನಾಟಕಗಳಿರುವವರು ನಮ್ಮ ತಂಡಕ್ಕೂ ಬಂದವರು ಇದ್ದಾರೆ, ಅವರ ಮಾಹಿತಿ ಪ್ರಕಾರ ಇಷ್ಟು ಗಟ್ಟಿಯಾಗಿಲ್ಲ ಅನಿಸುತ್ತೆ ನನಗೆ. ಬಟ್ ಇಲ್ಲಿ ಅವರು ಗಟ್ಟಿ ಇದ್ದಾರೆ ರಂಗಭೂಮಿಯವರು. ಆದರೆ ನಾವು ಮರಾಠಿ ರಂಗಭೂಮಿ ಅಷ್ಟು ಬೆಳೆದಿಲ್ಲ. ಮರಾಠಿ ರಂಗಭೂಮಿ ದೊಡ್ಡ ಲೆವೆಲಲ್ಲಿ ಬೆಳೆದಿದೆ, ಮರಾಠಿ ಆಗಲಿ ಮಲಯಾಳಂ ಆಗಲಿ. ಬಟ್ ನಾವಲ್ಲಿ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇದೆ. ನಾನು ಎರಡು ಮರಾಠಿ ಡ್ರಾಮಾ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ. ಒಂದು ನಿಮ್ಮ ಯಶವಂತ್ ಸರದೇಶ್ ಪಾಂಡೆ ಅವರು ಮಾಡಿದ ಆಲ್ ದ ಬೆಸ್ಟ್ ನಾನು ತುಳುವಲ್ಲಿ ಮಾಡಿದ್ದೀನಿ. ಮತ್ತು ಕೇದಾರ್ ಶಿಂದೆದು ಸೈರಿ ಸೈಯ ಹೇಳುವಂಥ ಮರಾಠಿ ಡ್ರಾಮಾವನ್ನು ಮಾಡಿದ್ದೀನಿ, ಹಿಟ್ ಆಗಿತ್ತು ಅದು ತುಂಬ. ಬಟ್ ಕರಾವಳಿಯವರು ಬುದ್ಧಿವಂತರು, ತುಂಬ ಎಜುಕೇಟೆಡ್, ಸೊ ನಾಟಕವನ್ನು ನೋಡ್ತಾರೆ, ಕಲೆ ಬಗ್ಗೆ ಪ್ರೀತಿ, ನಾಟಕ ಜಾಸ್ತಿ ಪ್ರೀತಿ ಮಾಡ್ತಾರೆ ಇಲ್ಲಿ. ನಾಟಕಕ್ಕೆ ಜನ ಜಾಸ್ತಿ ಬರ್ತಾರೆ, ಸಿನಿಮಾಕ್ಕಿಂತ ಜಾಸ್ತಿ ನಾಟಕಕ್ಕೇ ಬರ್ತಾರೆ. ಸಿನಿಮಾ ಇತ್ತೀಚೆಗೆ ಒಂದು 10-12 ಇಯರ್ಸಲ್ಲಿ ಡೆವಲಪ್ ಆದದ್ದು. ಬಟ್ ಇನ್ನೂ ಒಂದು ಬೇರೆ ಹಂತಕ್ಕೆ ಹೋಗ್ಬೋದು. ಅಂದರೆ ಈಗ ಹೊಸ ಹೊಸ ಯುವ ನಿರ್ದೇಶಕರು ಬಂದಿದ್ದಾರೆ, ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ, ತಯಾರಾಗ್ತಾ ಇದೆ, ನೋಡೋಣ. ಸಿನಿಮಾನು ಬೆಳಿಬೋದು ದೊಡ್ಡ ಮಟ್ಟದಲ್ಲಿ. ಈಗ ನಮ್ಮ ಇಲ್ಲಿಂದ ಇರೋರೆಲ್ಲ ಹೋಗಿ ಕನ್ನಡದಲ್ಲಿ ತುಂಬ ಸಾಹಸ ಮಾಡಿದ್ದಾರೆ, ರಾಜ್ ಬಿ ಶೆಟ್ಟಿ ಅವರಾಗಲಿ, ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ. ಹೌದು, ನಮ್ಮ ಜೊತೆಯಲ್ಲಿ ಅಂದರೆ ನನ್ನ ಒಳ್ಳೆ ಗೆಳೆಯರು, ನಮ್ಮ ತಂಡದೊಟ್ಟಿಗೆಲ್ಲ ಬೆರೆತುಕೊಂಡಿದ್ದವರು. ಒಂದು ಮೊಟ್ಟೆ ಕತೆ ನಮ್ಮ ಮನೆಯಲ್ಲೇ ಆದಂಥ ಒಂದು ಸ್ಕ್ರಿಪ್ಟ್ ಅದು, ಅಷ್ಟು ಗೆಳೆತನ ಇತ್ತು ನಮ್ಮದು. ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು. ಎಲ್ಲ ಸರ್, ಏನು ಸರ್, ನಾವು ಬೆಳೆದಿದ್ದೇವಲ್ಲ, ನಾವು ಬೇರೆ ತಂಡಗಳಿಗೆ ಸಹಕಾರ ಮಾಡಲೇಬೇಕು, ಬೇರೆ ನಾಟಕ ತಂಡಕ್ಕೆ, ಬೇರೆ ಸಿನಿಮಾಗಳಿಗೆ, ಯಾವುದಿದ್ರು ನಾನು ಓಪನ್ ಆಗಿ ಅದಕ್ಕೆ ಹೋಗ್ತೀನಿ, ನಾನು ಹೋಗಲೇಬೇಕಲ್ಲ. ಹಾಗೆ ತುಳು ರಂಗಭೂಮಿಗೆ ಮತ್ತಷ್ಟು ಯಶಸ್ಸಿಗೆ, ಸಿನಿಮಾ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ನಿಮ್ಮ ಈ ಒಂದು ಅನುಪಮ ಮಹೋತ್ಸವದ ಬಗ್ಗೆ ಕಲಾಮಾಧ್ಯಮ ಪರವಾಗಿ ಸರ್, ನನ್ನನ್ನು ಹುಡುಕಿಕೊಂಡು ಬಂದದಕ್ಕೆ ನಿಮಗೆ ಧನ್ಯವಾದಗಳು. ಯಾಕೆಳಿದ್ರೆ ನಿಮ್ಮ ಕಲಾಮಾಧ್ಯಮದ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ. ನೀವು ಫಸ್ಟ್ ಫೋನ್ ಮಾಡುವಾಗ ನಾನು ಕಲಾಮಾಧ್ಯಮ ಅಂತೇಳಿ ಕೇಳಿದ, ನನಗೆ ಗೊತ್ತಾಗಿಲ್ಲ. ಖುಷಿಯಾದದ್ದು ನೀವು ಕಲ್ಪನಾ ಅವರದು ಫಸ್ಟ್ ಮಾಡಿದೆ, ಅಲ್ಲಿಂದ ನಾನು ಫ್ಯಾನ್ ಆದೆ ನಿಮ್ಮದು. ಯಾಕೆಂದರೆ ನಾನು 2009 ಆ ಸಮಾಧಿಯನ್ನು ಹುಡುಕಿಕೊಂಡು ಹೋಗಿದ್ದೆ. ಅಂದರೆ ನನಗೆ ನೋಡಬೇಕು ಅಂತ ಹೇಳುವಂಥ ಆಸೆ ಇತ್ತು, ಅದನ್ನು ನೀವು ಅನಾವರಣ ಮಾಡಿದಿರಿ. ನೀವು ನನಗೆ ಅಂದರೆ ಅಲ್ಲೇ ಶೂಟಿಂಗ್ ಇತ್ತು, ನನಗೆ ಅಂದರೆ ಒಂದು ಫೈಟ್ ಬ್ಯಾಲೆನ್ಸ್ ಇತ್ತು ನನ್ನ ಸಿನಿಮಾದು. ಹೌದೌದು, ಥ್ರಿಲ್ಲರ್ ಮಂಜು ಅವರು ಕಂಪೋಸ್ ಮಾಡಿದ್ದು, ನಾನು ಆ ಕಡೆ ಬಿಟ್ಟಿದ್ದೆ. ಆವಾಗ ಅಲ್ಲಿ ಪಕ್ಕದಲ್ಲಿ ಅದು ಇದೆ ಅಂತ ಹೇಳಿದರು, ಆಗ ಹುಡುಕಿಕೊಂಡು ಹೋದೆ ನಾನು. ಆವಾಗ ನೀವು ಹೇಳಿದಾಗ ನೀವು ನೋಡಿದ ಸ್ಥಿತಿಯಲ್ಲಿ ಇತ್ತ ಆವಾಗ, ತರಗಲೆಲ್ಲ ಬಿದ್ದು ನೀವು ಅದನ್ನು ಶುಚಿ ಮಾಡಿ ಅದಕ್ಕೆಲ್ಲ ಗೌರವ ಕೊಟ್ಟರಲ್ಲ, ತುಂಬ ಖುಷಿ ಆಯ್ತು ಅದು. ಎಲ್ಲ ಕಾರ್ಯಕ್ರಮಗಳು ನೋಡ್ತಾ ಇದ್ದೀನಿ. ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.